ಹಲೋ, ಡಿಪ್ಲೊಮಾ ಇನ್ ಫಾರ್ಮಸಿ ಗೈಸ್, ನೋಡಿರಿ ಇದು ಫಾರ್ಮಕೋಥೆರಪಿಟಿಕ್ಸ್ ಇಂಪಾರ್ಟೆಂಟ್ ನೋಟ್ಸು. ಓಕೆ, ನನಗೆ ಟೈಮ್ ಇಲ್ಲ, ರಿಯಲಿ 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 ಐ ಆಮ್ ವೆರಿ ಬ್ಯುಸಿ ನಾವು. ಸೊ ನಾನು ನಿಮ್ಗೆ ಏನು ಹೇಳಬೇಕಂತ ಹೇಳಿದರೆ, ಸ್ವಲ್ಪ ಇಂಪಾರ್ಟೆನ್ಸ್ ಅದಾವೆ ಇವು. ಓಕೆ, ಇವು ನೋಡ್ಕರಿ ನೀವು. ಓಕೆ, ಬಿಕಾಸ್ ನಾಳೆ ಎಕ್ಸಾಮ್ ಇದೆ ನಿಮ್ಮದು ಫಾರ್ಮಕೋಥೆರಪಿಟಿಕ್ಸ್, ಅದಕ್ಕೆ ನಾನು ಆನ್ಲೈನ್ ಎಮರ್ಜೆನ್ಸಿ ವೀಡಿಯೋದು ಬಿಡಾಕತ್ತೀನಿ. ಇಲ್ಲಿ ನೋಡಿರಿ, ಫಾರ್ಮಕೋಥೆರಪಿಟಿಕ್ಸ್ ಮೇನ್ ಇಂಪಾರ್ಟೆಂಟ್, ಫಾರ್ಮಕೋಥೆರಪಿಟಿಕ್ಸ್ ಅಂದರೆ ಏನು ಎಲ್ಲನೂ ನೆನಪಿಟ್ಕೋಬೇಕು. ಫಾರ್ಮಕೋಥೆರಪಿಟಿಕ್ಸ್ ಅಂದರೆ ಏನು, ಇಲ್ಲಿ ಏನೆಲ್ಲ ಡಿಸೀಸ್ ಬಗ್ಗೆ ಕಲಿತೇವೆ. ಇನ್ ಫಾರ್ಮಕೋಥೆರಪಿಟಿಕ್ಸಲ್ಲಿ ವಿ ಲರ್ನ್ ಅಬೌಟ್ ದ ಡಿಸೀಸ್. ಇದು ಅವರು ಹೈಪರ್ ಟೆನ್ಷನ್ ಬಗ್ಗೆನೂ ಕೇಳ್ಬೋದು. ಓಕೆ, ಹೈಪರ್ ಟೆನ್ಷನ್, ಯು ಕ್ಯಾನ್ ರೈಟ್ ದಿಸ್ ಹೈಪರ್ ಟೆನ್ಷನ್. ಅಂಜೈನಾ ಆ್ಯಂಡ್ ಮಯೋಕಾರ್ಡಿ ಇನ್ಫ್ರಾಕ್ಷನ್ ಬಗ್ಗೆನೂ ಕೇಳ್ಬೋದು. ಅಂಜೈನಾ ಕೇಳಲಿ, ಮಯೋಕಾರ್ಡಿ ಇನ್ಫ್ರಾಕ್ಷನ್ ಕೇಳಲಿ, ಅಂಜೈನ ಪೆಕ್ಟೋರಿಸ್ ಕೇಳಲಿ, ಯಾವುದಾದ್ರೂ ಕಾರ್ಡಿಯಕ್ ಡಿಸೀಸ್ ಇದ್ದರೆ ಈ ಸ್ವಲ್ಪ ಇಂಪಾರ್ಟೆಂಟ್ ಟೈಪ್ಸ್ ಇವು ನೆನಪಿಡ್ಕೋಬೇಕು. ಕ್ಲಿಯರ್? ನೆಕ್ಸ್ಟ್, ಕಾಂಜೆಕ್ಟ್ ಹಾರ್ಟ್ ಫೇಲ್ಯೂರ್, ಇದು ಇಂಪಾರ್ಟೆಂಟು. ಇದ್ರ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ ನೆನಪಿಡ್ಕರಿ. ಓಕೆ, ನೆಕ್ಸ್ಟ್ ಯು ಗೋ ಫಾರ್ ದ ಅಸ್ತಮ. ಅಸ್ತಮನೂ ಭಾಳ ಇಂಪಾರ್ಟೆಂಟ್ ಇಲ್ಲಿ, ಅಸ್ತಮ ನೆನಪಿಡ್ಕರಿ. ದೆನ್ ಸಿ ಓ ಪಿ ಡಿ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ನೆಕ್ಸ್ಟ್ ಡಯಾಬಿಟೀಸ್, ಫಿಕ್ಸ್ ಕ್ವೆಶನ್ ಇದು, ಒನ್ ಕ್ವೆಶನ್ ಡಯಾಬಿಟೀಸ್ ಮೇಲೆ ಇದ್ದೇ ಇರ್ತೈತಿ. ದೆನ್ ಓರಲ್ ಡ್ರಗ್ಸ್ ಅಂದರೆ ಏನು, ಸೊ ಇವೆಲ್ಲ ನೀವು ನೆನಪಿಡ್ಕೋಬೇಕು. ಡಯಾಬಿಟೀಸ್ಗೆ ಯೂಸ್ ಆಗೋ ಓರಲ್ ಡ್ರಗ್ಸ್ ಯಾವುವು, ಅವು ನೆನಪಿಡ್ಕರಿ. ದೆನ್ ಪಾರ್ಕಿನ್ಸನ್ ಡಿಸೀಸ್, ಪಾರ್ಕಿನ್ಸನ್ ಡಿಸೀಸ್ ಅಂದರೆ ಏನು, ಕಾಸಸ್ ಏನು, ಸಿಮ್ಟಮ್ಸ್ ಏನು, ಆ್ಯಂಡ್ ಟ್ರೀಟ್ಮೆಂಟ್ ಆಲ್ಸೋ ಯು ಹ್ಯಾವ್ ಟು ರಿಮೆಂಬರ್. ಆರ್ ಯು ಗೆಟಿಂಗ್ ವಾಟ್ ಐ ಮೀನ್? ಪೆಪ್ಟಿಕ್ ಅಲ್ಸರ್ ಡಿಸೀಸ್, ಇದು ಒಂದು ನೆನಪಿಡ್ಕರಿ, ಪೆಪ್ಟಿಕ್ ಅಲ್ಸರ್ ಡಿಸೀಸು. ದೆನ್ ಅಲ್ಕೋಹಾಲಿಕ್ ಲಿವರ್ ಡಿಸೀಸ್, ಇದ್ರ ಬಗ್ಗೆ ಸ್ವಲ್ಪ ನೆನಪಿಡ್ಕೋಬೇಕು. ಐರನ್ ಡೆಫಿಷಿಯನ್ಸಿ ಅನೀಮಿಯಾ, ಏನಿಲ್ಲ, ಫಾರ್ಮಕೋಥೆರಪಿಟಿಕ್ಸಲ್ಲಿ ಡೆಫಿನೇಷನ್ ಇಂಪಾರ್ಟೆಂಟ್ ಅಂದರೆ ಈ ಡಿಸೀಸ್ ಇನ್ ಡೆಫಿನೇಷನ್. ಐರನ್ ಡೆಫಿಷಿಯನ್ಸಿ ಅನೀಮಿಯಾ ಅಂದರೆ ಇಟ್ ಈಸ್ ದ ಡಿಸೀಸ್ ವಿಚ್ ಇಸ್ ಕಾಸ್ ಡ್ಯೂ ಟು ದ ಡೆಫಿಷಿಯನ್ಸಿ ಆಫ್ ಐರನ್. ಹೌದಾ? ಐರನ್ ಅಥವಾ ಆರ್ ಬಿ ಸಿ ಕಡಿಮೆ ಇದ್ದರೆ ಈ ಡೆಫಿಷಿಯನ್ಸಿ ಆಗೋದು. ಓಕೆ, ಇದೇ ನೀವು ಸಿಮ್ಟಮ್ಸು ಕಾಸಸ್ಸು ನೆನಪಿಟ್ಕೊಂಡು ಬರೀದ್ರೆ ಆರಾಮಾಗಿ ಬರೀತೀರಿ. ಟಿ ಬಿ ಟ್ಯೂಬರ್ಕ್ಯುಲಾಸಿಸ್ ವೆರಿ ಇಂಪಾರ್ಟೆಂಟ್ ಒನ್. ದೆನ್ ನಿಮೋನಿಯಾ ಆಲ್ಸೋ ವೆರಿ ಇಂಪಾರ್ಟೆಂಟ್, ಇದು ನೋಡಿರಿ. ಯು ಟಿ ಐ ಇನ್ಫೆಕ್ಷನ್ಸು, ದೆನ್ ಗೊನೋರಿಯಾ ಅಂದರೆ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಕೊಟ್ಟರೆ ಗೊನೋರಿಯಾ ಬರಿಬೋದು, ಸೈಫಿಲಿಸ್ ಬರಿಬೋದು. ಓಕೆ, ಮಲೇರಿಯಾ ನೆನಪಿಡ್ಕರಿ, ವೆರಿ ಇಂಪಾರ್ಟೆಂಟ್. ಪ್ಯಾರಾಸೈಟಿಕ್ ಡಿಸೀಸ್ ಅಂದರೆ ಮಲೇರಿಯಾ. ದೆನ್ ಹೆಚ್ ಐ ವಿ, ದೆನ್ ವೈರಲ್ ಇನ್ಫೆಕ್ಷನ್ ಇದು, ಹೆಚ್ ಐ ವಿ ಗೊತ್ತು ನಿಮಗೆ. ದೆನ್ ಕಾಂಜಕ್ಟಿವೈಟಿಸು ನೆನಪಿಡ್ಕರಿ, ಮೋಸ್ಟ್ಲಿ ಕಾಂಜಕ್ಟಿವೈಟಿಸ್ ಮೇಲೆ ಕೇಳೋ ಚಾನ್ಸಸ್ ಇದೆ. ದೆನ್ ಸೈಕೋಸಿಸ್ ಅಂದರೆ ಏನು, ದೆನ್ ಓಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಏನು. ಎಸ್, ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್ ಆ್ಯಂಡ್ ನೋಟ್ಸ್ ಫಾರ್ ಫಾರ್ಮಕೋಥೆರಪಿಟಿಕ್ಸ್. ನಿಮಗೆ ಬೇಕಾದರೆ ಇದು ನೋಟ್ಸು ವಾಟ್ಸಪ್ಪಲ್ಲಿ ನನ್ನ ನಂಬರ್ ಇದೆ, ವಾಟ್ಸಪ್ ಮಾಡಿ. ಇದ್ ದ ನೋಟ್ಸ್ ಕ್ಯಾರೀಸ್ ಓನ್ಲಿ 49 rupees ಪರ್ ಸಬ್ಜೆಕ್ಟ್. ವಾಟ್ಸಪ್ಪಲ್ಲಿ ನನ್ನ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ನೋಟ್ಸ್ ತೊಗೋಬೋದು. 100% ಪಾಸಿಂಗ್ ನೋಟ್ಸ್, ಹಿಂದ್ ಎಷ್ಟು ಸಬ್ಜೆಕ್ಟ್ ಎಕ್ಸಾಮ್ಸ್ ಆಗಿದೋವಲ್ಲ ಅದರಲ್ಲಿ ಮ್ಯಾಕ್ಸಿಮಮ್ ಕ್ವೆಶನ್ಸ್ ಆಸ್ ಫ್ರಮ್ ದಿಸ್ ನೋಟ್ಸ್ ಓನ್ಲಿ. ಓಕೆ, ನಾನೇನು ಪ್ರಿಪೇರ್ ಮಾಡಿದ್ನಲ್ಲ ನೋಟ್ಸು, ಆ ನೋಟ್ಸ್ ಇಂದ್ರೆ ಎಕ್ಸಾಮಲ್ಲಿ ಆ ಕ್ವೆಶನ್ಸ್ ಕೇಳಿದ್ದಾರೆ. ಸೊ ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು.